ನಮಸ್ಕಾರ ಸ್ನೇಹಿತರೆ, ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಸಾಫ್ಟ್ ಆಗಿರುವಂತಹ ಬಾಯಲ್ಲಿಟ್ಟರೆ ಕರಗುವಂತಹ ಒಂದು ಸ್ವೀಟ್ ರೆಸಿಪಿಯನ್ನ ಮಾಡೋದು ಯಾವ ರೀತಿ ಅನ್ನೋದನ್ನ ನೋಡ್ಕೊಂಡ್ಬರೋಣ. ಇದನ್ನ ಮನೆಯಲ್ಲೇ ಸಿಗುವಂತಹ ಕೆಲವೇ ಕೆಲವು ವಸ್ತುಗಳಿಂದ ನಾವು ಇದನ್ನ ತಯಾರು ಮಾಡ್ಬೋದು. ಅಷ್ಟೇ ಸುಲಭವಾಗಿ ಮತ್ತು ತಕ್ಷಣ ರೆಡಿ ಆಗುವಂತ ಒಂದು ಸ್ವೀಟ್ ರೆಸಿಪಿ. ನಾವು ಬೇಕರಿಯಿಂದ ದುಬಾರಿ ಬೆಲೆಯಲ್ಲಿ ಸ್ವೀಟ್ ತಂದು ತಿನ್ನೋದ್ಕಿಂತ ಮನೆಯಲ್ಲೇ ಈ ರೀತಿ ಕಡಿಮೆ ಖರ್ಚಿನಲ್ಲೇ ನಾವು ಸ್ವೀಟ್ ಮಾಡ್ಕೊಂಡು ತಿನ್ಬಹುದು. ಚಾನಲ್ಗೆ ಹೊಸಬರಾಗಿದ್ರೆ ಇದುವರೆಗೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ಇರೋರು ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬಿಲ್ ಗಂಟೆ ನೋಡ್ತಿ. ಇದ್ರಿಂದ ನಾವು ಮಾಡುವಂತ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಗೆ ತಲುಪುತ್ತೆ. ಈಗ ರೆಸಿಪಿಯನ್ನು ಮುಂದುವರಿಸೋದಾದ್ರೆ, ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡು ಒಂದು ಬಟ್ಟಲಷ್ಟು ನಾನು ಶುಗರ್ ಅನ್ನ ತಗೊಂಡಿದೀನಿ. ಅದನ್ನ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಕರಗ್ತಾ ಇದೆ. ಈ ರೀತಿ ಕರಗ್ತಾ ಕರಗ್ತಾ ಅದು ಕ್ಯಾರಮಲೈಸ್ ಆಗುತ್ತೆ, ಅಂದ್ರೆ ಕಲ್ಲರ್ ಬಿಡಕ್ಕೆ ಶುರುವಾಗುತ್ತೆ, ಅಂದ್ರೆ ಕ್ಯಾರಮಲೈಸ್ ಆಗ್ತಾ ಇದೆ. ಈಗ ನಾನು ಅದಕ್ಕೆ ಏನು ಎರಡು ಬಟ್ಟಲಷ್ಟು ನೀರನ್ನ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಯಾವ್ದೇ ಫುಡ್ ಕಲರ್ ಅನ್ನ ಬಳಸಿಲ್ಲ, ನೀವು ಬೇಕು ಅಂದ್ರೆ ನೀವು ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ಇದನ್ನ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಈಗ ಇಲ್ಲಿ ನಾನು ಒಂದು ಬಟ್ಲಿಗೆ 4 spoon ಅಷ್ಟು ಕಾರ್ನ್ ಫ್ಲೋರ್ ನ ತಗೊಂಡಿದ್ದೀನಿ. ಕಾಣಿಸ್ತಾ ಇದೆಯಲ್ವಾ, 4 spoon ಅಷ್ಟು ಕಾರ್ನ್ ಫ್ಲೋರ್ ನ ತಗೊಂಡು ನಾನು ಒಂದು ಅರ್ಧ ಬಟ್ಲಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಅಂದ್ರೆ ಆ ಸ್ಪೂನ್ ಅಡ್ತೆಯಲ್ಲಿ 4 spoon ಅಷ್ಟು ಕಾರ್ನ್ ಫ್ಲೋರ್ ನ ತಗೊಂಡಿದ್ದೀನಿ. ಈಗ ಅರ್ಧ ಬಟ್ಲಷ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೆಳ್ಳಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ ಎಷ್ಟು. ಈಗ ಇದನ್ನ ನಾನು ಆ ಪ್ಯಾನಿಗೆ ಹಾಕೊಳ್ತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡ್ ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಧಾನಕ್ಕೆ ಇದು ಗಟ್ಟಿ ಆಗ್ತಾ ಹೋಗುತ್ತೆ. ಕಾಣಿಸ್ತಾ ಇದೆಯಲ್ಲ ಎಷ್ಟು ಗಟ್ಟಿಯಾಗಿದೆ ಅಂತ. ಈಗ ಇದಕ್ಕೆ ನಾನು ಮೊದ್ಲಿಗೆನೆ 1 spoon ತುಪ್ಪದಲ್ಲಿ ನಾನು ಡ್ರೈ ಫ್ರೂಟ್ಸ್ ನೆಲ್ಲ ಫ್ರೈ ಮಾಡಿಟ್ಕೊಂಡಿದ್ದೆ, ಅಂದ್ರೆ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಬಾದಾಮಿ ಎಲ್ಲದನ್ನು ನಾನು ಫ್ರೈ ಮಾಡಿಟ್ಕೊಂಡಿದ್ದೆ. ಈಗ ಅದನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಪ್ಯಾನ್ ಅನ್ನ ಬಿಡಕ್ಕೆ ಶುರುವಾಗ್ತಾ ಇದೆ. ಈಗ ಇದು ಪ್ಯಾನ್ ಅನ್ನ ಬಿಡ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಸ್ಪೂನು ನಾನು ತುಪ್ಪವನ್ನ ಹಾಕೊಳ್ತಾ ಇದ್ದೆ. ಯಾಕೆಂದ್ರೆ ನಾನು ಮೊದಲಿಗೆ ಹೇಳಿರೋ ಪ್ರಕಾರ 2 spoon ಇಂದ ನಾನು ಇದನ್ನ ಮಾಡ್ತಾ ಇದ್ದೆ. ಅದರಿಂದ ಈಗ ಮತ್ತೊಂದು ಸ್ಪೂನು ತುಪ್ಪವನ್ನ ಹಾಕೊಳ್ತಾ ಇದ್ದೆ. ಈ ರೀತಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಒಂದೆರಡು ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದು ಮಿಕ್ಸ್ ಆಗ್ತಾ ಇದೆ, ನಂತರ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಇದೆ, ಜೊತೆಗೆ ಪ್ಯಾನ್ ಅನ್ನ ಬಿಡ್ತಾ ಇದೆ. ಈ ರೀತಿ 2 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಪ್ಯಾನ್ ಅನ್ನ ಬಿಡಕ್ ಶುರುವಾಗಿದೆ. ಈಗ ಇದು ರೆಡಿ ಆಗಿದೆ. ಈಗ ನಾವು ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ಬೇಕು. ಆಫ್ ಮಾಡ್ಕೊಂಡು ಇದು ಬಿಸಿ ಇರುವಾಗ್ಲೇ ನಾವು ಏನ್ ಮಾಡ್ಬೇಕು, ನಾವು ಯಾವ್ದ್ರಲ್ಲಿ ಹಲ್ವಾ ಮಾಡ್ತಾ ಇದೀವಲ್ಲ ಆ ಪಾತ್ರೆಗೆ ನಾವು ಇದನ್ನ ಬಗ್ಗಿಸ್ಕೊಳ್ಬೇಕು. ಅಂದ್ರೆ ನಾನಿಲ್ಲಿ ಒಂದು ಸ್ಟೀಲ್ ಬೌಲ್ ಅನ್ನ ತಗೊಂಡಿದ್ದೀನಿ, ಅದಕ್ಕೆ ಆಲ್ರೆಡಿ ನಾನು ತುಪ್ಪದಿಂದ ಪ್ರೆಸ್ ಮಾಡಿರ್ತೀನಿ. ಅದಕ್ಕೆ ಬಿಸಿ ಬಿಸಿ ಇರುವಾಗ್ಲೇ ನಾನು ಕ್ಲೀನಾಗಿ ಇದನ್ನ ಹಾಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಟ್ಯಾಪ್ ಮಾಡ್ಬೇಕಂದ್ರೆ ಚೆನ್ನಾಗಿ ಎಲ್ಲಾ ಕಡೆ ಒಂದೇ ಸಮನಾಗಿ ಇರ್ಬೇಕು. ಆ ರೀತಿಯಾಗಿ ನಾವು ಇದನ್ನ ಕ್ಲೀನಾಗಿ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆಯಲ್ಲ. ಈಗ ಇದನ್ನ ನಾವು ಸ್ವಲ್ಪ ಸಮಯ ಆರೋಗ್ಯ ಬಿಡ್ಬೇಕು. ಇದನ್ನ ಬೇಕಾದ್ರೆ ನಾವು ಫ್ರಿಡ್ಜ್ ಅಲ್ಲಾದ್ರೂ ಇಟ್ಟು ತಣ್ಣಗೆ ಮಾಡ್ಕೊಬಹುದು, ಅಥವಾ ರೂಮ್ ಟೆಂಪರೇಚರ್ ಅಲ್ಲಿ ನಾವು ತಣ್ಣಗೆ ಮಾಡ್ಕೊಳ್ಬಹುದು. ಈಗ ತಣ್ಣಗಾಗಿದೆ. ಇದನ್ನ ನಾನು ಬೇರೆ ಪ್ಲೇಟ್ ಅಲ್ಲಿ ಬಗ್ಗಿಸ್ತಾ ಇದ್ದೀನಿ. ಕಾಣಿಸ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಈ ಹಲ್ವಾ ರೆಡಿ ಆಗಿದೆ ಅಂತ. ಇದನ್ನ ಈಗ ಕಟ್ ಮಾಡಿ ನೋಡೋಣ. ಕಾಣಿಸ್ತಾ ಇದೆಯಲ್ಲ ಈಗ ಎಷ್ಟು ಈಸಿಯಾಗಿ ನಾವು ಕಟ್ ಮಾಡ್ಬೋದು. ಕಾಣಿಸ್ತಾ ಇದೆಯಲ್ಲ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ನೋಡಿದ್ರಲ್ವಾ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡೋದನ್ನ
ಮರಿಬೇಡಿ. ಥ್ಯಾಂಕ್ ಯು.